ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ಧನಂಜಯ ಬಿಯ, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮದರ್ಜೆ ಕಾಲೇಜು, ಬಾಪೂಜಿ ನಗರ, ಶಿವಮೊಗ್ಗ. ಇವತ್ತು ನನಗೆ ಬಹಳ ಸಂತೋಷಕರವಾಗಿರ್ತಕ್ಕಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಉನ್ನತಿ ಅಂತಕ್ಕಂಥ ಒಂದು ಸಂಸ್ಥೆ ನಮ್ಮನ್ನು ಇವತ್ತು ಒಂದು ಉನ್ನತ ಮಟ್ಟಕ್ಕೆ ಒಯ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕಾಲೇಜು, ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು, ಉಪನ್ಯಾಸಕರು ಬಹಳ ಸಂತೋಷವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಸರ್ಕಾರಿ ಕಾಲೇಜು 2006 ಪ್ರಾರಂಭವಾಗಿ 2021 15 ವರ್ಷಗಳ ಕಾಲ ಸತತವಾಗಿ ಮುನ್ನುಗ್ತಾ ಇದೆ. ಆದರೆ ಈ 2015 ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರ ಉನ್ನತಿಯ ಒಂದು ಸಂಸ್ಥೆ ಮುಖಾಂತರ ಉನ್ನತ ರೀತಿಯಾಗಿರ್ತಕ್ಕಂಥ ನಾಲೆಡ್ಜ್ಗಳನ್ನು, ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಲೈಫ್ ಸ್ಕಿಲ್ಸ್ ಆಗಿರ್ಬೋದು, ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು, ಇವೆಲ್ಲ ಮಾಹಿತಿಗಳು ಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಹೆಚ್ಚುವರಿಯಾಗಿ ಒಂದು ಸ್ಕಿಲ್ ಕೌಶಲ್ಯಗಳನ್ನು ತುಂಬಿ ಹೊರ ಕಳಿಸ್ತಾ ಇರತಕ್ಕಂಥದ್ದು ಭಾಳ ಸಂತೋಷವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಪ್ರಸ್ತುತ ಪ್ರಪಂಚ ವೈಜ್ಞಾನಿಕವಾಗಿರ್ತಕ್ಕಂಥ ಪ್ರಪಂಚ, ITಯಲ್ಲಿ ಮುಂದುವರೆದಿರ್ತಕ್ಕಂಥ ಪ್ರಪಂಚ, ಆ ಪ್ರಪಂಚಕ್ಕೆ ನಮ್ಮ ಸರ್ಕಾರಿ ಕಾಲೇಜಿನ ಮಕ್ಕಳು ಚಾಲೆಂಜ್ ಮಾಡಬೇಕು, ಒಂದು ಸವಾಲನ್ನು ಹಾಕಿ ಉದ್ಯೋಗವನ್ನು ಪಡಿಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಗರ ಪ್ರದೇಶಗಳಲ್ಲಿ ನೋಡಿರ್ಬೋದು, ಆ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸೌಲಭ್ಯ ಚೆನ್ನಾಗಿರುತ್ತೆ, ಬೇರೆ ಎಲ್ಲಾದರೂ ಕೂಡ ಟ್ಯುಟೋರಿಯಲ್ಗೆ ಹೋಗ್ಬಿಟ್ಟು ಟ್ರೈನಿಂಗನ್ನು ಪಡ್ಕೊಳ್ತಾರೆ. ಆದರೆ ನಮ್ಮ ಕಾಲೇಜಿನ ಬಡ ವಿದ್ಯಾರ್ಥಿಗಳು ಈ ರೀತಿ ಸೌಲಭ್ಯವನ್ನು ಪಡ್ಕೊಳ್ತಕ್ಕಂಥ ಕಷ್ಟ. ಯಾಕೆಂದರೆ ಅವರು ರೈತನ ಅದು ವ್ಯವಸಾಯವನ್ನು ನಂಬಿ ನಡೀತಕ್ಕಂಥ ಒಂದು ಜೀವನ, ಅವರಿಗೆ ಕಾಲೇಜಿಗೆ ಬರ್ತಕ್ಕಂಥದ್ದೇ ಕಷ್ಟ. ಅಂಥದ್ರಲ್ಲಿ ಈ ಅಡಿ ಹೆಚ್ಚುವರಿ ಶಿಕ್ಷಣ, ಹೆಚ್ಚುವರಿ ತರಬೇತಿ ಪಡ್ತಕ್ಕಂಥದ್ದು ಭಾಳ ಕಷ್ಟವಾಗಿರ್ತಕ್ಕಂಥದ್ದು. ಆದ್ದರಿಂದ ನಮ್ಮ ಕಾಲೇಜಿನ ಸರ್ಕಾರಿ ಕಾಲೇಜಿನ ಇಡೀ ಕರ್ನಾಟಕದಲ್ಲಿ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಭಾಗ್ಯಶಾಲಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾವುದೇ ಒಂದು ಪೈಸೆ ಇಲ್ಲಿರ್ತೇನೆ, ಒಂದು ನಯ ಪೈಸೆ ಇಲ್ಲಿರ್ತೇನೆ, ಫ್ರೀಯಾಗಿ ಉಚಿತವಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಭಾಳ ಹೆಮ್ಮೆ ಪಡ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಸತೀಶ್ ರಾವ್. ಸತೀಶ್ ಅವರು ನಮ್ಮ ಕಾಲೇಜಿನ ಮಕ್ಕಳಲ್ಲಿ 2015 ಈ ಕಡೆ ಏನೇನು ಅವರು ಟ್ರೈನಿಂಗನ್ನು ಕೊಟ್ಟಿದ್ದಾರೆ, ಎಲ್ಲ ಮಕ್ಕಳು ಮನಸ್ಸಲ್ಲೂ ಕೂಡ ಆಶ್ಚರ್ಯನ ಉಳಿದಿದೆ. ಯಾಕೆಂದರೆ ಅವರು ಕೊಡುವಂಥ ಒಂದು ಶಿಕ್ಷಣ, ಆ ಮಕ್ಕಳಿಗೆ ಯಾವ ರೀತಿ ಅಪ್ರೋಚ್ ಮಾಡಬೇಕು. ಯಾಕೆಂದರೆ ಹಳ್ಳಿ ಮಕ್ಕಳುಗಳಿಗೆ ಕೆಲವೊಂದು ಇಂಗ್ಲೀಷ್ ಪದ ಹೇಳ್ತಕ್ಕಂಥದ್ದೇ ಕಷ್ಟ, ಮಾತಾಡೋಕೆ ಆಗದಿರ್ತಕ್ಕಂಥ ಕಷ್ಟ. ನಮ್ಮಲ್ಲಿ ಸ್ವಾತಿ ಅಂತ ಒಂದು ಹುಡುಗಿ ನೋಡಿರ್ಬೋದು, ಕಲ್ಪನಾ ಅಂತ ಹುಡುಗಿ ನೋಡಿರ್ಬೋದು, ಸುವರ್ಣ ಅಂತ ಒಂದು ಹುಡುಗಿ ನೋಡಿರ್ಬೋದು. ನನಗೆ ನಿಜ ಕೂಡ ಆಗುತ್ತೆ, ಕ್ಲಾಸಲ್ಲಿ ನಾನೇ ಕ್ವಶನ್ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನನಗೆ ಆನ್ಸರ್ ಮಾಡಿಲ್ಲ. ಕನ್ನಡದಲ್ಲಿ ಹೇಳ್ತಕ್ಕಂಥದ್ದು ಕೂಡ ಕಷ್ಟ ಇತ್ತು. ಅದೇ ವಿದ್ಯಾರ್ಥಿನಿ ಉನ್ನತಿ ಒಂದು ತರಬೇತಿಯನ್ನು ಪಡೆದ ನಂತರ ಇಂಗ್ಲೀಷಲ್ಲಿ ಭಾಷಣ ಮಾಡಿದ್ದು, ಇಂಗ್ಲೀಷಲ್ಲಿ ವೆಲ್ಕಮ್ ಸ್ಪೀಚ್ ಮಾಡಿದ್ದು, ಕ್ಲಾಸಲ್ಲಿ ಇಂಗ್ಲೀಷಲ್ಲಿ ಆನ್ಸರ್ ಮಾಡಿದ್ದು, ಅದಕ್ಕಿಂತ ಹೆಚ್ಚಿನೇನು ಬೇಕಾಗಿರ್ತಕ್ಕಂಥದ್ದು. ನಮ್ಮ ಕಾಲೇಜಿನಲ್ಲಿ ಸುಮಾರು ವಿದ್ಯಾರ್ಥಿಗಳು ಉನ್ನತಿಯ ಒಂದು ತರಬೇತಿ ಪಡೆದ ನಂತರ TCS ಕಂಪನಿಯಲ್ಲಾಗಿರ್ಬೋದು, ಇನ್ಸೂರೆನ್ಸ್ ಕಂಪನಿಯಲ್ಲಾಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ಸ್ಗಳಲ್ಲಾಗಿರ್ಬೋದು, ಒಂದು ಪ್ರೈವೇಟ್ ಸೆಕ್ಟರ್ಗಳಲ್ಲೂ ಕೂಡ ಉದ್ಯೋಗವನ್ನು ಪಡೆದಿದ್ದಾರೆ ಅಂತಕ್ಕಂಥ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಬಿಕಾಸ್ ಆಫ್ ಉನ್ನತಿ, ಬಿಕಾಸ್ ಆಫ್ ಸತೀಶ್, ಅವರಲ್ಲಿ ಇರ್ತಕ್ಕಂಥ ಒಂದು ಸ್ಕಿಲ್, ಮಕ್ಕಳ ಮನಸ್ಸನ್ನು ಯಾವ ರೀತಿ ನಾನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು, ಆ ಮನಸ್ಸನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಯಾಕೆಂದರೆ ಆ ವ್ಯಕ್ತಿಗೆ ನಾನು ಈ ಕಾಲೇಜಿಗೆ ಬಂದಿದ್ದೀನಿ, ಈ ಕಾಲೇಜಲ್ಲಿ ಏನಾದರೂ ಒಳ್ಳೇದು ಮಾಡಬೇಕು, ಈ ಕಾಲೇಜಿನ ಮಕ್ಕಳಿಗೆ ಒಂದು ಕೆಲಸವನ್ನು ಕೊಡಿಸಿದರೆ ನಾನು ಮಾಡಿರ್ತಕ್ಕಂಥ ನನ್ನ ಜೀವನ ಸಾರ್ಥಕ ಆಗಿದೆ ಅಂತ. ಅಂದರೆ ನಿಸ್ವಾರ್ಥ, ಯಾವುದೇ ಆಗಿರ್ತಕ್ಕಂಥ ಫಲಾಪೇಕ್ಷೆ ಇಲ್ಲ. ನಮ್ಮ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ, ಸರ್ ಸತೀಶ್ ಸರ್ ಭಾಳ ನೋಡೋದಕ್ಕೆ ಸಾಫ್ಟಿದ್ರು ಕೂಡ ವಿಚಾರಗಳನ್ನು ನಮ್ಮನ್ನು ಹಾಗೆ ಗ್ರಾಪ್ ಮಾಡ್ತಾರೆ, ನಮ್ಮನ್ನು ಹಾಗೆ ಹುರಿದುಂಬಿಸ್ತಾರೆ, ಮೋಟಿವೇಟ್ ಮಾಡ್ತಾರೆ, ಒಳ್ಳೆ ಶಿಕ್ಷಣವನ್ನು ಕೊಡ್ತಾರೆ, ಒಳ್ಳೆ ಸಾಫ್ಟ್ ಸ್ಕಿಲ್ಗಳನ್ನು. ಯಾವ ರೀತಿ ನೀವು ಮಾತಾಡಬೇಕು, ನಿಮ್ಮಲ್ಲಿ ಹಿಂಜರಿತೆ, ಇನ್ಫೆಟಿವ್ ಕಾಂಪ್ಲೆಕ್ಸ್ ಇದೆ, ಅದನ್ನು ಹೋಗ್ಲಾಡಿಸಿ ಬನ್ನಿ. ಮನುಷ್ಯ ತಪ್ಪು ಮಾಡೋ ಸಹಜ, ಆ ತಪ್ಪನ್ನು ತಿದ್ದಿ ಹೋಗ್ತಕ್ಕಂಥದ್ದಿಲ್ಲ, ಅದು ಭಾಳ ಮುಖ್ಯ. ಅದನ್ನು ಸ್ಪಷ್ಟವಾಗಿ ನಡೆಸ್ತಕ್ಕಂಥವರು ನಮ್ಮ ಉನ್ನತಿ ತರಬೇತಿ ಆಗಿರ್ತಕ್ಕಂಥ ಸತೀಶ್ ಅವರು. ಅದಕ್ಕೆ ಸಾಪಟ್ಟಿಯಾಗಿ ನಮ್ಮ ಕಾಲೇಜಲ್ಲಿ ಒಬ್ಬರು ಸಂಚಾಲಕರನ್ನು ನೇಮಕ ಮಾಡಿದ್ದೀವಿ, ಇಂಗ್ಲೀಷ್ ವಿಭಾಗದಾಗಿರ್ತಕ್ಕಂಥ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪೂರ್ಣಿಮರವರು. ಪೂರ್ಣಿಮರವರು ಮಕ್ಕಳಂದ್ರೇ ಜೀವ, ಆ ಮಕ್ಕಳಿಗೆ ಏನೇನು ಬೇಕೋ ಸೌಲಭ್ಯಗಳು ಬೇಕೋ ಅದಕ್ಕೆ ಎಡೆಯಾಗಿ ನಿಂತಿರ್ತಾರೆ. ಅದಕ್ಕೆ ನಾನು ಪ್ರಿನ್ಸಿಪಲ್ ಆಗಿ ಅವ್ರಿಗೆ ಏನೇನು ಸಹಕಾರ ಬೇಕು, ಯಾವುದೇ ಟೀಚರ್ ತಗೊಂಡಿರ್ಬೋದು, ಕಾಮರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಆರ್ಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಸೈನ್ಸ್ ವಿದ್ಯಾರ್ಥಿಗಳಾಗಿರ್ಬೋದು. ಯಾಕೆಂದರೆ ನಮ್ಮ ಕಾಲೇಜು 4 ಶಿಫ್ಟ್ಗಳಲ್ಲಿ ನಡೀತಾ ಇರ್ತಕ್ಕಂಥ ಅಂಥ ಸಂದರ್ಭದಲ್ಲೂ ಕೂಡ ಆ ಸಮಯಕ್ಕೆ ಹೊಂದ್ಕೊಂಡು ನಮ್ಮ ಸತೀಶ್ ಅವರು ತುಂಬ ಚೆನ್ನಾಗಿ, ತುಂಬ ಸ್ಪಷ್ಟವಾಗಿ ಅದನ್ನು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಭಾಳ ಹೆಮ್ಮೆ. ನಮ್ಮ ಸುಮಾರು ವಿದ್ಯಾರ್ಥಿಗಳು, 400 ವಿದ್ಯಾರ್ಥಿಗಳು ಇವತ್ತು ನಮ್ಮ ಕಾಲೇಜನ್ನು ನೆನೆಸ್ಕೊಳ್ಳೋ ಕಾರಣ ಸತೀಶ್. ಇದಕ್ಕೆ ಸಹಕಾರಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ, ನಮ್ಮ ಜಂಟಿ ನಿರ್ದೇಶಕರ ಕಚೇರಿ ಬೆನ್ನೆಲುಬಾಗಿ ನಿಂತು, ಓ ಈ ಕಾಲೇಜುಗಳಲ್ಲಿ ಇಂಥದ್ದನ್ನು ಸೌಲಭ್ಯವನ್ನು ಒದಗಿಸಬೇಕು, ಮಕ್ಕಳಿಗೆ ಬರೀ ಡಿಗ್ರಿ ಪದವಿ ಪಡೆದ್ರ ಜೊತೆಗೆ ಹೆಚ್ಚುವರಿ ಶಿಕ್ಷಣವನ್ನು, ಅಡಿಷನಲ್ ತರಬೇತಿಯನ್ನು ಪಡೆದುಕೊಂಡು ಹೋಗಿ ಜೀವನವನ್ನು ರೂಪಿಸ್ಕೊಳ್ಬೇಕು, ಸಮಾಜದಲ್ಲಿ ಒಂದು ಸಮಾಜಮುಖಿಯಾಗಿ ಸಮಾಜದಲ್ಲಿ ಒಳ್ಳೆಯದನ್ನು ಮಾಡಬೇಕು, ಅವ್ರ ತಂದೆ ತಾಯಿಗಳಿಗೆ ನಾವು ಒಂದು ಒಳ್ಳೆಯ ಹೆಸರನ್ನು ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ
ನಮ್ಮ ಕಾಲೇಜು, ನಮ್ಮ ಉನ್ನತಿ, ನಮ್ಮ ಎಲ್ಲ ಪ್ರಾಧ್ಯಾಪಕ ಮಿತ್ರರು, ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಜಂಟಿ ಪ್ರಚಾರ ಸಹಕರಿಸುತ್ತೆ ಅಂತ ಹೇಳ್ತಾ ನನಗೆ ಬಹಳ ಸಂತೋಷ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.